ಹಾಯ್ ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ, ಅದು ಸ್ಟ್ಯಾಂಡ್ ತಂದಿದ್ದೆ, ತಂದು ಸುಮಾರು ದಿನ ಆಗಿತ್ತು. ಅದು ಮನೇಲಿ ಇಕ್ಕಿದ್ರೆ ಅದು ಎಲ್ಲಿ ಇಕ್ಬಿಟ್ಟಾರ ಅಂತ ಗೊತ್ತಿಲ್ಲ. ಈ ನಿನ್ನೆ ಹುಡುಕ್ತೆ ಇತ್ತು, ಇವತ್ತು ಬಾಡಿಗೆ ಬಂದ್ಬಿಟ್ಟು ಮಾರ್ಕೆಟ್ ಹೋಗಿ ಇಲ್ಲಿ ತಪ್ಪ ಹಾಕೋ ಬಂದೆ. ಮಾರ್ಕೆಟಿಗೆ ತಿರ್ಗಾ ಹೋಗ್ತಾ ಇದ್ದೀನಿ. ಏನಪ್ಪ ಮಾರ್ಕೆಟ್ ಸುಮಾರು ದಿನ ಆಯ್ತಲ್ಲ ತೋರ್ತಿ, ಇನ್ನೊಂದ್ಸಲಿ ತೋರ್ಸೋಣ ಅಂತ ಹೊಸ ರೋಡ್ ಬೇರೆ ಹಾಕೋರೆ. ಹೊಸ ರೋಡ್ ಹಾಕೋರೆ ಓಪನ್ ಮಾಡೋರು. ಇಷ್ಟು ದಿನ ಸಿಕ್ಕಾಬಿಟ್ಟೆ ತೊಂದರೆ ಆಗಿತ್ತು, ಗಾಡಿನೇ ಇಳ್ಸಕ್ಕೆ ಬಿಡ್ತಾ ಇರಲಿಲ್ಲ. ಹೀಗೆ ಆದರೆ ಮೈನ್ ರೋಡಲ್ಲಿ ನಿಲ್ಲಿಸ್ಬೇಕು. ಮೈನ್ ರೋಡಿಂದ ಪಾಪ ಅಷ್ಟೊಂದು ಎತ್ಕೊಂಬಂದು ಹಾಕೋರು ಅವರು. ಇವಾಗೆಲ್ಲ ರೋಡ್ ಎಲ್ಲ ಓಪನ್ ಆಗಿದೆ, ಅರ್ಧ ರೋಡ್ ನಮ್ಮ ಮಂಡಿ ತನಕ ಓಪನ್ ಆಗಿದೆ. ಅಲ್ಲಿಂದ ಆ ಕಡೆಗೆ ಕ್ಲೋಸ್ ಮಾಡೋರು, ಕ್ಲೋಸ್ ಮಾಡಿ ಅಲ್ಲಿಗೆ ರೋಡ್ ಹಾಕ್ತಾ ಇದ್ದಾರೆ. ಈಗ ಕಬ್ಬು ಕಬ್ಬು ಹಾಕ್ಕೊಂಡು ಅಲ್ಲಿಂದ ಇಂಥದ್ದು ಮೂರು ಅಂಗಡಿಗೆ ಇಳಿಸ್ಬೇಕು. ಅದೇ ಡೌನಲ್ ಹತ್ರ ಇದೆಯಲ್ಲ ಅದು, ಅಲ್ಲಿಗೆ ಇಳಿಸಿ ಅಲ್ಲಿಂದ ತಿರ್ಗಿ ಆಫೀಸ್ ಹತ್ರ ಹೋಗ್ಬೇಕು. ಹತ್ತುವರೆಗೆ ಬರೋಕ್ಕೆ ಹೇಳಿದರು, ಇವಾಗ ಅದು 9:30 ಆಗುತ್ತೆ. ಅಷ್ಟೊಂದಿಗೆ ಬನ್ನಿ, ಕಬ್ಬು ಹಾಕೋಬೇಕಾದ್ರೆ ಸಿಗ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫುಲ್ಲು ಟ್ರಾಫಿಕ್ ಬೇರೆ ನೋಡಿ, ಫುಲ್ಲು ಜಾಮ್ ಆಗಿದೆ ರೋಡು. ಇಲ್ಲಿ ಎಲ್ಲ ಲೋಡಿಂಗ್ ಆಯಿತು ನೋಡಿ, ಇಲ್ಲಿಂದ ಅಲ್ಲಿ ತನಕ ಹಾಕೋ ರೋಡು ಫುಲ್ ತುಂಬಿದೆ. 50 ಇದೆ, 50 ಬಂಡ್ಲು. ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ, ಅದೇನು ಲೆಕ್ಕ ಮಾಡಬೇಕಿತ್ತು, ಮಾಡ್ಕೊಂಡಿದ್ದ ಕಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದೀವಿ. ಅಪ್ಪ 22 30 ಕಟ್ ಇಳಿಸ್ಬೇಕು. ಇನ್ನು ಮೂರು ಅಂಗಡಿಯಲ್ಲಿ ಒಂದು ಕಡೆ 10, ಇನ್ನೊಂದು ಕಡೆ 5. ಎಲ್ಲ ಅನ್ಲೋಡ್ ಮಾಡಿದ ಮೇಲೆ ಸಿಗ್ತೀನಿ ರೀ. ಇಲ್ಲೂ ಎಲ್ಲ ಕಡೆ ಕಬ್ಬು ಇಳಿಸಾಯ್ತು, ಎಲ್ಲ ಕಬ್ಬೆಲ್ಲ ಅನ್ಲೋಡ್ ಆಯಿತು. ಶೇಕಿಂಗ್ ಜಾಸ್ತಿ ಆಗ್ತೈತೆ, ಫುಲ್ ಖಾಲಿ ಗಾಡಿ. ಅವ್ರು ಬೇರೆ ಫೋನ್, ಇದು ಬೇರೆ ಗೊತ್ತಾಗ್ತಾ ಇಲ್ಲ ನಮಗೆ. ಫುಲ್ ಬೇಗ ಬೇರೆ ಬರಕ್ಕೆ ಹೇಳ್ತಾ ಇದ್ರು. 11 ಆಯಿತು, 11:00. ಪೂರ್ಣಿಮಾ ಡೇಟ್ ಹತ್ರ ಇದ್ದೀನಿ. ಜಾಮ್ ಬೇರೆ, ಈ ಸಂಜೆ ಒಳಗಡೆ ಜಾಮು. ಒಂಥರ ಚೆನ್ನಾಗಿದ್ದಿತ್ತು ವಿಡಿಯೋ ಮಾಡೋಕ್ಕೆ. ಕಾಪಟ್ಟೆ ಜಾಮ್ ಜಾಮೇನಿರಲ್ಲ, ಅಲ್ಲಿಂದ ಹೆಂಗಂದ್ರೆ ಹಂಗೆ ತೋರಿಸಿರ್ತಾರೆ. ಅದೇ ಇದು ಅಪೋಸಿಟ್ ಪೂರ್ಣಿಮಾ ಡೇಟ್ರ್ ಮೊನ್ನೆ ಬೇ. ಸ್ವಲ್ಪ ಲೂಸ್ ಐಟಮ್ ಇದೆ, ಲೂಸ್ ಐಟಮ್ ಹಿಂದೆ ಹಾಕ್ಬಿಡ್ತೀನಿ, ಕಟ್ಬಿಟ್ಟಿದ್ದೀನಿ ಇಲ್ಲಿ. ಲೆಕ್ಕ ಹಾಕ್ತಾರೆ ಏನೋ ತಾತ. ಲೋಡ್ ಮಾಡ್ಕೊಂಡು ನೋಡ್ತಾ ಇರೋದೆ. ಇದು ಬಂದು ಬಾಗ್ಲೂರು, ಬಾಗ್ಲೂರು ಹತ್ರ ಲೂಲು ಅಂತ ಒಂದು ಐತೆ, ಲೂಲು ವೇರ್ ಹೌಸ್ ಒಂದು ಇದೆ ಅಲ್ಲಿಗೆ ಬನ್ನಿ. ಇನ್ನು ನಾಷ್ಟನೂ ಮಾಡಿಲ್ಲ, ನಾಷ್ಟ ಮಾಡಬೇಕು. ಅದೊಂಚೂರು ಲೂಸ್ ಐಟಮ್ ಹಾಕ್ಬಿಟ್ಟು ಹೋಗಿ ನಾಷ್ಟ ಮಾಡ್ಕೊಬರ್ತೀನಿ. ನೋಡಾಯ್ತು, ಬಿಲ್ ಬಂತು. ನಾನು ಇವರೇ ಹೋಗ್ತಾ ಇದ್ದೀವಿ, ಮೈಸೂರು ಬ್ಯಾಂಕಿಂದ ಮುಂದೆ ಹೋಗ್ತಾ ಇದ್ದೀನಿ ಶ್ರೀಲಂಕ ಬಾಗ್ಲೂರು. ಹೋಗೋಣ ಬೇಗ, ನಮ್ಮವ್ರು ಒಳ್ಳೆ ನಿದ್ದೆ ಮಾಡ್ತಾರೆ.
ಒಂದು 10 ನಿಮಿಷ ಆಗಿಲ್ಲ, ಆಗಲೇ ನಿಂತೆ. ನೀರು ಬಿಡೋದಪ್ಪ, ನೀರು ಬಿಡು, ಏನೋ ರೆಡಿ ಮಾಡ್ಕೊಳ್ಳಿ. ಹೋಗಿಲ್ಲ ಅನ್ಸಲ್ಲ ನೀವು? ಇನ್ನೊಂದು 7-8 ಕಿಲೋಮೀಟರ್ ಐತೆ, ಅಲ್ಲಿ ಕೆಳಗಡೆನೆ ಬರ್ಬೇಕಿತ್ತು. ಸಿಗ್ನಲ್ಗಳು ಜಾಸ್ತಿ, ಇಲ್ಲೇನು 1 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಇಲ್ಲಿ ರೈಟ್, ಇಲ್ಲಿ ಊರ್ಗಿರ ಹೆಸರೇ ಇಲ್ಲಪ್ಪ ಇಲ್ಲೆಲ್ಲೋ. ಶ್ರೀನಿವಾಸ ಅಲ್ಲಿ, ಶ್ರೀನಿವಾಸಪುರ ಹಿಂಗೆ ಮುಂದೆ ಹೋದ್ರೆ ಬಾಗ್ಲೂರು ಸ್ಟ್ರೈಟ್ ಹೋದ್ರೆ ಇಲ್ಲಿಂದ ಏನೋ 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಐತೆ. ಅಮೆಜಾನ್ ಹಿಂಗೆ ಅಲ್ಲ ಹೋಗೋದು. ಎಷ್ಟು ಖಾಲಿ ಸೀಟ್ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬರ್ಬೇಕಾದ್ರೆ ಒಂದು ಮನೆ ಇಲ್ಲ ಇಲ್ಲಿ. ಇದು ಕಾರ್ನರ್ ಹೋಟ್ಲು, ಅದು ಅಷ್ಟೇ ಸ್ಕೂಲು, ಇದು ಇಲ್ಲಿಲ್ಲ. ಹಾಂ, ಫ್ಲೋರ್ ಮೇಲೆ ಫ್ಲೋರ್ ಕಟ್ಬಿಟ್ಟು ಸ್ಕೂಲ್ಗಳು. ಈಗ ನಾನು ಬರೋ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಇಲ್ಲಿ? 1 ವರ್ಷ ಮುಂಚೆ ಏನಪ್ಪ, 1-1.5 ವರ್ಷ. ಅವೆಲ್ಲ ಹೊಸ ಬಿಲ್ಡಿಂಗಲ್ಲೇ. ನೋಡಿ ಇಲ್ಲೊಂದು 1 ಎಕರೆ ಐತಿ, ತಗೋಬಿಡ್ತೀರ ನೋಡಿ. ಅದೇ ಬೇರೆ ಸ್ವಲ್ಪ ಇದು ಕಾಣ್ತೈತಲ್ಲ. ಗೌರ್ಮೆಂಟ್ ಸ್ಕೂಲ ಇದು, ಊಟ ಮಾಡ್ತಾರ. ಮೊಟ್ಟೆ ಕೊಡ್ತಾರೆ ಅಂಗನವಾಡಿ ಅಲ್ಲ ಸ್ಕೂಲ್ ಅದು. ಅಂಗನವಾಡಿ ಒಳಗೆ ಎಂಟ್ರಿ ಮಾಡಿಸ್ಬೇಕು ಅವನ ಹತ್ರ ಮಾಡಿಸಿ. ನಂದು ಊಟ ನಮ್ಮನೇಲಿ ಸೇಮೆ ಮಟನ್ ಹಾಕ್ತಾರೆ ಅಂತ ಇದ್ರ ತಿಳಿಸ್ಬಿಟ್ಟು ಎಸ್ ಬ್ಯಾಗ್ ಇದಕ್ಕೆ ಹಾಕೊಂಡು ಹೋದ್ನಲ್ಲ ಗಾಡಿಯನ್ನು ಬಂದಿಕ್ಬಿಟ್ಟ ಗಾಡಿಗೆ ಪಂಪರೆಲ್ಲ ಎಳ್ಕೊಂಬಂದ್ಬಿಡ್ದು ಓವರ್ ಟ್ಯಾಕ್ ಮಾಡ್ಕೊಂಬಂದು ಲೆಫ್ಟಿಗೆ ನುಗ್ಗಿದ್ದು. ಇಲ್ಲಿ ಟೆಸ್ಟ್ ಮಾಡ್ದೆ, ಇದಕ್ಕೆ ಟೆಸ್ಟ್ ಮಾಡ್ದೆ, ಫುಲ್ ಕಿತ್ಕೊಂಡೆ ಬಂದ್ಬಿಡ್ತದೆ, ಫುಲ್ ಬೆಂಡೆ ಆಗ್ಬಿಟೈತೆ. ತಳ್ಳಿದ್ರೆ ಬತ್ತಲ್ಲ ಅದು. ಬರಲ್ಲ ನನಗೆ ಇಷ್ಟ, ಒಂದು ಬಂಪರ್ ಎಲ್ಲ ಕಿತ್ಕೊಂಬಂದ್ಬಿಡ್ತು ಪರ್ರ ಅಂತ ಒಳ್ಳೆ ಸೀರೆ ಹರ್ದಂಗೆ ಹರಿದ್ಬಿಡ್ತೆ. ಹಾಂ, ಡಿವೈಡರ್ ಐತೆ ಹಿಂಗೆ. ನಾನು ಹಿಂಗೆ ಬರ್ತಾ ಇದ್ದೀನಿ ಈ ಕಡೆಯಿಂದ, ಓವರ್ಟೇಕ್ ಮಾಡ್ಕೊಂಡು ಲೆಫ್ಟಿಗೆ ಬಂದ, ನಂದು ಇದು ಕಚ್ಕೋತ ಎಳ್ಕೊಂಬಂದ್ಬಿಡ್ತ ಒಂದೆಲ್ಲ. ಇದು ಬೆಂಡಾಬಿಟ್ಟದೆ ಅಮ್ಮ, ತೊಳೆದಿಲ್ಲ, ತೊಳಸ್ಬೇಕು. ಸುಮಾರು ದಿನ ಆಯಿತು, ಮಳೆ ಬೀಳ್ತೈತಲ್ಲ, ಸ್ವಲ್ಪ ತೊಳಸ್ಬೇಕು.
ಇದು ಜೈಂಟ್ ಹತ್ರ ಇಲ್ಲಿ ಬಿಟ್ಕೊಂಡೈತೆ. ಇದು ಪೂರ್ತಿ ತೆಗ್ಸಿ ಒಂದು ಹೊಸದು ಹಾಕ್ಸ್ಬೇಕು. ನಾನೇ ಹಾಕ್ತೀನಿ, ವೆಲ್ಡಿಂಗ್ ಮಿಷಿನ್ ಹತ್ರ ಎಲ್ಲ ಐತೆ ನನ್ನ ಹತ್ರ, ನಾನೇ ಹಾಕ್ತೀನಿ. ನಾಯಿಗೆ ಎಷ್ಟು ರಂಗಾರ ಮೊಟ್ಟೆ ಹಾಕಿದ್ರೆ ತಿಂತು, ಊಟ ಹಾಕಿದ್ ತಿಂದಿಲ್ಲ. ಎಲ್ಲ ಡಾರ್ಕ್ ಹಾಕಿ ಖಾಲಿ ಮಾಡ್ತಾ ಇದ್ದೀವಿ. ಅರ್ಧ ಖಾಲಿ ಆಗಿದೆ, ಇನ್ನು ಅರ್ಧ ಲೆಕ್ಕ ಕೊಡ್ತಾ ಇದ್ದಾರೆ. ಫೈನಲಿ ಎಲ್ಲ ಅನ್ಲೋಡ್ ಆಯಿತು. ಅನ್ಲೋಡ್ ಮಾಡಿ ಅವ್ರು ಲೆಕ್ಕ ಕೊಡ್ತಾ ಇದ್ದಾರೆ. ಅರ್ಧ ಐಟಮ್ ಕೊಟ್ಟಿದ್ದಾರೆ, ಇನ್ನು ಅರ್ಧ ಕೊಡಬೇಕು. ನಾನು ಇಲ್ಲೇ ಗಾಡಿ ಸೈಡ್ಗೆ ಹಾಕತ್ತಾ ಇದ್ದೀನಿ. ಡೋರ್ ಬೇರೆ ಹಾಕಿಲ್ಲಲ್ಲ, ಡೋರ್ ಹಾಕಿಲ್ಲ. ಬಡ್ಕತ್ತಾನೆ ಐತೆ ಅಂದ್ರೆ ಗೊತ್ತಾಗಲ್ಲ. ಇಕ್ಕಿಟ್ಬಿಟ್ಟು ನಮ್ಮೂರಲ್ಲಿ ಲೆಕ್ಕ ಕೊಡ್ತಾ ಇದ್ದಾರೆ. ಅಲ್ಲಿ ಅರ್ಧ ಗಂಟೆಯಲ್ಲೆಲ್ಲ ಅನ್ಲೋಡ್ ಮಾಡಿಬಿಟ್ಟಿದ್ವಿ. ಎರಡೂವರೆಗೆ ಹೋಗಿದ್ದು ಕರೆಕ್ಟಾಗಿ, ಎರಡೂವರೆಗೆ ಹೋಗಿದ್ದು ಮೂರು ಗಂಟೆಗೆಲ್ಲ ಅನ್ಲೋಡ್ ಆಯಿತು. ಇನ್ನೊಂದು ಅರ್ಧ ಗಂಟೆ, ಮೂರು ಮೂರುವರೆ ಆಗುತ್ತೆ. ನಾನು ಹೊಡ್ತಾ ಇರೋದು ಇಲ್ಲಿಂದ, ಬೇರೆ ಯಾವುದು ಬಾಡಿಗೆ ಇಲ್ಲ. ಇನ್ನೇನು ಮನೆಗೆ ಹೋಗೋದು ಏನು ಇದಿಲ್ಲ. ಇಷ್ಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.